ನಮ್ಮೆಲ್ಲರ ಪ್ರೀತಿಯ ಅಣ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಎಂತಹ ಅತ್ಯದ್ಭುತ ಕಲಾವಿದ ಅಂತ ಎಲ್ರಿಗೂ ಗೊತ್ತೇ ಇದೆ. ಯಾರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಅವರ ಬೇಕು ಬೇಡಗಳನ್ನ ಹೇಳ್ಕೊಳ್ಳೋದಕ್ಕೆ, ಅವರಿಗೆ ಗುರು ರೀತಿ ಇರೋದಕ್ಕೆ ಒಬ್ರು ಬೇಕಾಗ್ತಾರೆ. ಅದೇ ರೀತಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನದಲ್ಲಿ ಯಾರಿದ್ರು ಅಂತ ಕೇಳಿದ್ರೆ ಅದು ಬೇರೆ ಯಾರು ಅಲ್ಲ, ಅವರ ಸ್ವಂತ ತಮ್ಮ ವರದಪ್ಪ ಅವರು. ಎಸ್ ವರದಪ್ಪ ಅವರು ಕೂಡ ಮೂಲತಃ ಕಲಾವಿದರು. ಇಬ್ಬರು ಕೂಡ ಅಣ್ಣ ತಮ್ಮ ಜೊತೆಗೆ ಸೇರಿ ರಂಗಭೂಮಿಯಲ್ಲಿ ಅಭಿನಯಿಸ್ತಿರ್ತಾರೆ. ಆ ಕಾಲದಲ್ಲೇ ರಾಜ್ಕುಮಾರ್ ಅವರಿಗೆ 15 ರೂಪಾಯಿ ಪೇಮೆಂಟ್ ಇದ್ದರೆ ವರದಪ್ಪ ಅವರಿಗೆ 30 ರೂಪಾಯಿ ಪೇಮೆಂಟ್ ಇತ್ತು. ಅಷ್ಟು ಅದ್ಭುತವಾಗಿ ನಟನೆಯನ್ನು ಮಾಡ್ತಾ ಇರುವಂಥ ಹೆಗ್ಗಳಿಕೆ ವರದಪ್ಪ ಅವರಿಗೆ ಸಲ್ಲುತ್ತೆ. ಅಣ್ಣ ತಮ್ಮ ಇಬ್ಬರು ಹೇಗಿರ್ತಾ ಇದ್ರು ಅಂದರೆ ಎರಡು ದೇಹ ಒಂದು ಜೀವದ ರೀತಿ ಇರ್ತಾ ಇದ್ರಂತೆ. ಅಷ್ಟು ಬಾಂಧವ್ಯ ಗಟ್ಟಿಯಾಗಿತ್ತು ಅವರಿಬ್ಬರ ಮಧ್ಯದಲ್ಲಿ. ಇನ್ನು ವರದಪ್ಪ ಅವ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ ಅವರು ಬಾಲ್ಯ ನಟನೆಯನ್ನು ಕೂಡ ಬಾಲಕಲಾವಿದರಾಗಿ ಕೂಡ ಅಭಿನಯ ಮಾಡಿದ್ದಾರೆ. ಸಿನಿಮಾಗಳಲ್ಲೂ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿದ್ದಾರೆ. ಇನ್ನು ಅವರಿಬ್ಬರ ಬಾಂಧವ್ಯದ ಬಗ್ಗೆ ಹೇಳಬೇಕು ಅಂದರೆ ಹಳ್ಳಿ ಭಾಷೆಯಲ್ಲೇ ಇಬ್ಬರು ಮಾತನಾಡ್ಕೊಳ್ತಿದ್ರು. ಯಾವತ್ತೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ವರದಪ್ಪ ಅವರು ಅಣ್ಣ ಅಂತ ಹೇಳಿ ಕರೆದಿರೋದಿಲ್ಲ. ಹೋಗಪ್ಪ ಬಾರಪ್ಪ ಇದೇ ರೀತಿ ಮಾತುಕತೆ ಅಣ್ಣ ತಮ್ಮಂದ್ರಿಬ್ಬರ ಮಧ್ಯೆ ನಡೀತಾ ಇರುತ್ತೆ. ಇನ್ನು ವರದಪ್ಪ ಅವರು ದೊಡ್ಡ ಸಾಹಿತ್ಯ ಪ್ರೇಮಿ, ಸುಮಾರಷ್ಟು ಪುಸ್ತಕಗಳನ್ನು ಓದ್ತಾ ಇರ್ತಾರೆ. ಇನ್ನು ಚೆನ್ನಾಗಿರೋ ಪುಸ್ತಕಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಓದೋ ರೀತಿ ಹೇಳ್ತಾ ಇರ್ತಾರೆ. ಇದು ಚೆನ್ನಾಗಿದೆ ನೋಡು ಓದು ಅಂತ ಯಾವಾಗಲೂ ಸಜೆಸ್ಟ್ ಮಾಡ್ತಾ ಇರ್ತಿದ್ರಂತೆ. ಇನ್ನು ಎಲ್ಲ ಫ್ಯಾಮಿಲಿಲಿ ಬರೋ ಥರನೇ ಡಾಕ್ಟರ್ ರಾಜ್ ಅವರ ಫ್ಯಾಮಿಲಿಲೂ ಒಂದು ಇರಿಸು ಮುರಿಸು ಆಗಿ ವರದಪ್ಪ ಅವರು ಫ್ಯಾಮಿಲಿನ ಬಿಟ್ಟು ದೂರ ಹೋಗ್ತಾರೆ. ಆದರೆ ದೂರ ಹೋದಾಗಲೂ ಅವ್ರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಆವಾಗಲೇ ಹೇಳಿದ್ನಲ್ಲ, ತುಂಬಾ ಬುದ್ಧಿವಂತ ವ್ಯಕ್ತಿ ಅವರು. ಸುಮಾರಷ್ಟು ಪುಸ್ತಕಗಳನ್ನು ಓದಿದಂತಹ ಜ್ಞಾನ ಅವರಲ್ಲಿತ್ತು. ಅದನ್ನೆಲ್ಲ ಬಳಸ್ಕೊಂಡು ಅವರು ಒಂದಷ್ಟು ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ ಅವರ ಸ್ನೇಹಿತರೊಡಗೂಡಿ. ಅದರಲ್ಲಿ ಭೂತಯ್ಯನ ಮಗ ಅಯ್ಯು ಕೂಡ ಒಂದು. ಆಗಿನ ಕಾಲ ಹೇಗಿತ್ತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದರೆ ಮಾತ್ರ ಸಿನಿಮಾ ನೋಡೋದು ಅನ್ನೋ ರೀತಿ ಇತ್ತು. ಹಾಗಿದ್ರೂ ಕೂಡ ಇವರು ಪ್ರೊಡ್ಯೂಸ್ ಮಾಡಿದಂತಹ ಸಿನಿಮಾಗಳು ಸೂಪರ್ ಹಿಟ್ ಆಗ್ತಿತ್ತು. ಆವಾಗಲೇ ಗೊತ್ತಾಗಿದ್ದು ವರದಪ್ಪ ಅವರಲ್ಲಿರುವಂತಹ ಪ್ರತಿಭೆ ಎಂಥದ್ದು, ಅವರ ವಿಚಾರ ಶಕ್ತಿ ಎಂಥದ್ದು, ಆ ವ್ಯಕ್ತಿ ಎಷ್ಟು ದೊಡ್ಡ ವಿಚಾರವಂತ ಅಂತ. ಸೊ ಇಷ್ಟೆಲ್ಲ ಆದಮೇಲೆ ನಂತರ ಕೊನೆಗೆ ಅವರು ಮತ್ತೆ ತಮ್ಮ ಗೂಡಿಗೆ ಒಂದು ಹಕ್ಕಿ ಹೇಗೆ ಮರಳಿ ಬರುತ್ತೋ ಅದೇ ರೀತಿ ವರದಪ್ಪ ಅವರು ರಾಜ್ ಫ್ಯಾಮಿಲಿಯನ್ನು ಮತ್ತೆ ಸೇರಿಕೊಳ್ತಾರೆ. ಆಗ ಅವರಿಬ್ಬರ ಕಾಂಬಿನೇಷನಲ್ಲಿ, ಅಂದರೆ ಅಣ್ಣ ತಮ್ಮ ಇಬ್ಬರ ಕಾಂಬಿನೇಷನ್ನಲ್ಲಿ ಹಾಗೇ ಮತ್ತಿಬ್ಬರು ಹೊಸ ವ್ಯಕ್ತಿಗಳ ಆ್ಯಡ್ ಆನ್ ಆಗುತ್ತೆ. ಚಿ ಉದಯಶಂಕರ್ ಅವರು ಹಾಗೇ ಪಾರ್ವತಮ್ಮ ರಾಜ್ಕುಮಾರ್ ಅವರು 4 ಜನ ಸೇರಿ ಶುರು ಮಾಡುವಂಥದ್ದು ವಜ್ರೇಶ್ವರಿ ಕಂಬೈನ್. ಸೊ ವಜ್ರೇಶ್ವರಿ ಸಂಸ್ಥೆಯನ್ನು ಪ್ರಾರಂಭ ಮಾಡೋದಕ್ಕೆ ಮುಖ್ಯ ಕಾರಣ ವರದಪ್ಪ ಅವರು. ಅವರು ಎಷ್ಟು ವಿಚಾರವಂತರು ಅಂದರೆ ಅವರ ಒಪಿನಿಯನ್ ರಾಜ್ ಅವರ ಜೀವನದಲ್ಲಿ ಎಷ್ಟು ಮುಖ್ಯ ಆಗ್ತಿತ್ತು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ವರದಪ್ಪ ಅವರು ಬೇಕು ಅಂದಿದ್ದಂತಹ ಸ್ಕ್ರಿಪ್ಟ್ ಸಿನಿಮಾವನ್ನು ಮಾಡದೇ ಸುಮ್ಮನೆ ಕೂರ್ತಾ ಇರಲಿಲ್ಲ. ಅದನ್ನು ಹೇಗಾದರೂ ಮಾಡಿ ಒಪ್ಕೊಂಡು ಹೇಗಾದರೂ ಸಮಯ ಹೊಂದಿಸ್ಕೊಂಡು ಮಾಡ್ತಾಯಿದ್ರು. ಇನ್ನು ಅವರು ಬೇಡ ಅಂದಿರುವಂಥ ಸಿನಿಮಾವನ್ನು ಅವರು ಯಾರು ಎಷ್ಟೇ ರಿಕ್ವೆಸ್ಟ್ ಮಾಡಿದರೂ ಮಾಡ್ತಾ ಇರಲಿಲ್ಲ. ಯಾಕಂದರೆ ಅವರ ವಿಚಾರ ಶಕ್ತಿಗೆ ಅವರ ಅಣ್ಣ ಕೊಡ್ತಿದ್ದಂತಹ ಬೆಲೆ ಅಷ್ಟೊಂದಾಗಿತ್ತು. ಆ್ಯಂಡ್ ಅವರ ಜ್ಞಾನ ಕೂಡ ಅಷ್ಟೇ ಇತ್ತು. ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ನಿರ್ಮಾಣದ ವಿಷಯದಲ್ಲಿ ಹೆಜ್ಜೆ ಹೆಜ್ಜೆಗೂ ಸಪೋರ್ಟ್ ಆಗಿ ನಿಂತು ಬಹುದೊಡ್ಡ ಬೆಂಬಲವಾಗಿ ನಿಂತಿದ್ದು ಕೂಡ ವರದಪ್ಪ ಅವರೇ ಆಗಿರ್ತಾರೆ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ತಮ್ಮ ಅಣ್ಣನ ಜೀವನಕ್ಕೆ, ಅಣ್ಣನ ಸಂಸ್ಥೆಗೆ, ಕನಸಿಗೆ ಬೆನ್ನೆಲುಬಾಗಿ ನಿಂತಹ ತಮ್ಮ 2006 ಫೆಬ್ರವರಿ 8ರಂದು ಹೃದಯ ಸಂಬಂಧಿ ಕಾಯಿಲೆಯಿಂದ ತೀರ್ಕೊಳ್ತಾರೆ. ನಮ್ಮನ್ನೆಲ್ಲ ಬಿಟ್ಟು ಇಹಲೋಕವನ್ನು ತ್ಯಜಿಸಿ ಅವರು ಇಹಲೋಕವನ್ನು ತ್ಯಜಿಸ್ತಾರೆ. ಇನ್ನು ಅವರ ಕೊಡುಗೆ ಅದು ಎಷ್ಟಿದೆ ಅಂತ ಹೇಳಿ ಅದು ಹೇಳಬೇಕು ಅಂದರೆ ಚಿತ್ರರಂಗ ಅವರನ್ನು ನೋಡಿಕೊಂಡೇ ಬಂದಿದೆ. ಇವತ್ತಿಗೂ ಕೂಡ SP ವರದಪ್ಪ ಅನ್ನುವಂಥ ಹೆಸರಿನಲ್ಲಿ ರಂಗಭೂಮಿ ಕಲಾವಿದರಿಗೆ ಅವಾರ್ಡನ್ನು ಕೂಡ ಕೊಡಲಾಗುತ್ತೆ. ಅಣ್ಣ ತಮ್ಮ ನಾನು ಆವಾಗಲೇ ಹೇಳಿದೆ, ಎರಡು ದೇಹ ಒಂದು ಜೀವದ ರೀತಿ ಇದ್ದರು. ವರದಪ್ಪ ಅವರು ತೀರ್ಕೊಂಡು 63 ದಿನಗಳಾದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಇಹಲೋಕವನ್ನು ತ್ಯಜಿಸ್ತಾರೆ. ಹೇಳಬೇಕು ಅಂದರೆ ರಾಮಾಯಣದಲ್ಲಿ ನೋಡಿದಂತಹ ರಾಮ ಲಕ್ಷ್ಮಣರನ್ನು ನಾವು ಕಲಿಯುಗದಲ್ಲಿ ಯಾರಿದ್ದಾರೆ ಅಂತ ಹುಡುಕಿದ್ರೆ ಬಹುಶಃ ಇವರಿಬ್ಬರೇ ಹಾಗೆ ಇದ್ರು ಅಂತ ಅನಿಸುತ್ತೆ. ಕಲಿಯುಗದ ರಾಮ ಲಕ್ಷ್ಮಣ ವರದಪ್ಪ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನಿಸುತ್ತೆ. ಇದೇ ರೀತಿ ಸಿನಿಮಾಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮೈ ಮೂವಿ ಬಜಾರ್ ಯೂಟ್ಯೂಬ್ ಚಾನಲ್.